ಜುಲೈ ಹದಿನೆಂಟು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ ಒಂದು ಪೇತ್ರ ಮೂರು ಹದಿನಾಲ್ಕು ನಾವು ಸತ್ಯದ ಅಭಿಮಾನಿಗಳಾಗಿರುವುದರ ಪ್ರಯುಕ್ತ ದ್ವೇಷಿಸಲ್ಪಟ್ಟರೆ ಅಂದರೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ನಾವು ನೀತಿಯ ನಿಮಿತ್ತ ಬಾಧೆಗೆ ಒಳಗಾಗಿದ್ದೇವೆ ಎಂಬುದರಲ್ಲಿ ತೃಪ್ತಿಪಡಬೇಕು ಅಪೋಸ್ತಲನು ಹೇಳುವಂತೆ ಕೆಲವರು ಕೆಟ್ಟ ನಡತೆಯುಳ್ಳವರಾಗಿ ಬೇರೆಯವರ ವಿಷಯದಲ್ಲಿ ಹಾಕಿ ಅಥವಾ ಅಸ್ವಾಭಾವಿಕವಾಗಿ ವರ್ತಿಸಿ ಅಸಭ್ಯವಾಗಿ ನಡೆದು ಜ್ಞಾನದ ಕೊರತೆಯುಳ್ಳವರಾಗಿ ದೇವರ ವಾಕ್ಯದಲ್ಲಿ ನಮಗೆ ಕೊಟ್ಟಿರುವ ಎಚ್ಚರಿಕೆಯಂತೆ ಸಮರ್ಥನೀಯವಾಗಿ ನಡೆಯದೆ ಬಾಧೆ ಪಡುವರು ನಾವು ದೇವರ ಚಿತ್ತವನ್ನು ಅಧ್ಯಯನ ಮಾಡುವುದೊಂದೇ ಅಲ್ಲದೆ ನಮ್ಮನ್ನು ಆವರಿಸಿಕೊಂಡಿರುವ ಸಂದರ್ಭಗಳು ಮತ್ತು ಸ್ಥಿತಿಗಳನ್ನು ಕೂಡ ಗಮನಿಸಿ ಸಮಯೋಚಿತವಾದ ಸಮಂಜಸವಾದ ಮಾರ್ಗವನ್ನು ಅನುಸರಿಸಿ ನಡೆಯುವುದು ನಮ್ಮ ಕರ್ತವ್ಯವಾಗಿದೆ ಎರಡನೆಯದಾಗಿ ಆದಷ್ಟು ಮಟ್ಟಿಗೆ ನಮಗೆ ತೊಂದರೆಯಾಗದಂತೆ ಕಷ್ಟದಲ್ಲಿ ಸಿಲುಕದಂತೆ ಇತರರಿಗೆ ಆದಷ್ಟು ಮಟ್ಟಿಗೆ ಅಸಂತೋಷವಾಗದಂತೆ ದೇವರ ನಡೆಸುವಿಕೆ ಆತನ ಜ್ಞಾನ ಅನುಗ್ರಹದಿಂದ ಕೂಡಿದವರಾಗಿ ನಮ್ಮ ಜೀವನವನ್ನು ಸಾಗಿಸಬೇಕು ಆಮೇನ್